ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಸೆವೆಂತ್ ಫ್ಲೋರ್. ಇದೆಂತ ಅದ್ಭುತ, ಈ ಜಗತ್ ಇಷ್ಟೊಂದ್ ಚಿಕ್ಕದಾ. ನಿನ್ನೆ ಟ್ರೈನು, ಇವತ್ತು ಲಿಫ್ಟ್. ಸೆವೆಂತ್ ಫ್ಲೋರ್ ಅಲ್ಲಿ. ಓ, ಸಾಫ್ಟ್ವೇರ್ ಕಂಪನಿನಾ? ನೀವ್ ಅಲ್ಲಿ ಕೆಲಸ ಮಾಡ್ತೀರಾ? ನಾನ್ ಇವತ್ತರ್ಗೂ ನೋಡೇ ಇಲ್ವಲ್ಲ. ಅದ್ರ ಪಕ್ಕದಲ್ಲಿರೋದೇ ನನ್ನ ಆಫೀಸು. ಹೇಗ್ ನೋಡಕ್ಕಾಗತ್ತೆ, ನಾನ್ ಇವತ್ತೇನೆ ಜಾಯ್ನ್ ಆಗ್ತಿರೋದು. ಇಸ್ ಇಟ್? ಹಾಗಿದ್ರೆ ಒಂದ್ ವಿಷಯ ಹೇಳ, ಯು ಆರ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ನೌ. ನನ್ನನ್ನ ನೋಡಿ ನೀವು ಕೆಲ್ಸಕ್ಕೆ ಜಾಯ್ನ್ ಆದ್ರೆ ಇದಕ್ಕಿಂತ ಒಳ್ಳೆ ಆರಂಭ ಯಾವುದೂ ಇಲ್ಲ. ಥ್ಯಾಂಕ್ ಯು. ಸಾರಿ, ಇದನ್ನೆಲ್ಲ ನಾನ್ ಸುಮ್ನೆ ಹೇಳಲಿಲ್ಲ. ಲಾಯರ್ ಆಗಿರೋ ನಮ್ಮ ಮಾವ ಕೆಲವೊಂದು ಇಂಪಾರ್ಟೆಂಟ್ ಕೇಸ್ ತಗೊಳೋದಕ್ಕೆ ಮುಂಚೆ ನನ್ನ ನೋಡ್ಕೊಂಡೇ ಹೋಗ್ತಾರೆ. ಸೋತ್ ಹೋಗುವಂತ ಕೇಸ್ ಆಗಿದ್ರು ಕೂಡ ಅವತ್ ನಮ್ಮ ಮಾವ ಖಂಡಿತ ಗೆದ್ದೇ ಗೆಲ್ತಾರೆ. ನನ್ನನ್ನು ನೋಡ್ಕೊಂಡು ಹೋಗಿ ಲಾಟ್ರಿ ಟಿಕೆಟ್ ತಗೊಂಡ ನಮ್ಮ 300 ಒಬ್ಬನಿಗೆ 50 ಲಕ್ಷ ರೂಪಾಯಿ ಬಂತು. ನನ್ನನ್ನು ನೋಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಇನ್ಮೇಲೆ ನಿಮ್ಗೆ ಎಲ್ಲ ಒಳ್ಳೇದೇ ಆಗತ್ತೆ. ಅಯ್ಯೋ ದೇವ್ರೆ, ಇದೇನಾಯ್ತು? ನೀವ್ ಹೆದರ್ಕೋಬೇಡಿ, ನಾನ್ ಜೊತೆಲಿ ಇದ್ದೀನಲ್ಲ. ಇದು ಇಲ್ಲಿವರೆಗೂ ಈ ತರ ಆಗಿರ್ಲಿಲ್ಲ. ಕರೆಂಟ್ ಹೋಗಿದೆ. ಅದೇ ಅನ್ಕೊಂಡೆ. ನೀವೇನು ಚಿಂತೆ ಮಾಡಬೇಡಿ, ಇಲ್ಲಿ 3 ಜನರೇಟರ್ ಇದೆ. ಜಾಯ್ನ್ ಆಗೋ ದಿನಾನೇ ಲೇಟಾ? ನೀವ್ ಚಿಂತೆ ಮಾಡಬೇಡಿ, ನೀವ್ ನನ್ನನ್ನು ನೋಡ್ಕೊಂಡು ಹೋದ್ರೆ. ಮುತ್ತುರಾಜು, ಹಲೋ ಹಲೋ ಮುತ್ತುರಾಜು, ರಾಜೇಂದ್ರ ಯಾರಾದ್ರೂ ಇದ್ದೀರಾ ಅಲ್ಲಿ? ನಾವ್ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡಿದೀವಪ್ಪ. ಹಲೋ, ಲಿಫ್ಟ್ಗೆ ಅಂತಾನೆ 4 ಜನ ಮೆಕ್ಯಾನಿಕ್ ಇದಾರೆ. ಅದೇ ನನಗೂ ಗೊತ್ತಾಗ್ತಿಲ್ಲ. ಮುತ್ತುರಾಜು, ಯಾರಾದ್ರೂ ಬಂದು ಕಾಪಾಡ್ರಪ್ಪ. ಏಯ್ ಸತ್ಯರಾಜು, ಎಲ್ಲಪ್ಪ ಇದ್ದೀರಾ? ಸತ್ಯರಾಜು ಕಿರ್ಚ್ಬಡ ಕಣಯ್ಯ, ಬಂದೆ ಈ ಲಿಫ್ಟ್ ರೆಡಿ. ರಾಜೇಂದ್ರ ನೀನ್ ಬೇಗ ಬರ್ಲಿಲ್ಲ ಅಂದ್ರೆ ಅಷ್ಟೇ ಇಲ್ಲಿ. ಮುತ್ತುರಾಜ ಪ್ಲೀಸ್, ಹಲೋ. ಹಾ ಬಂದೆ ಬಂದೆ. ಕಾಪಾಡಿ ಕಾಪಾಡಿ, ಯಾರಾದ್ರೂ ಬಂದು ಕಾಪಾಡಿ. ಈ ಫ್ಲೋರ್ ಬಾಗ್ಲು ತೆಗ್ ನೋಡೋಣ, ಸ್ವಲ್ಪ ಗ್ಯಾಪ್ ಇರು, ಎಳ್ದು ಬಿಡೋಣ. ಏಯ್ ಹಲೋ, ನೀವ್ ಹೆದರ್ಕೋಬೇಡಿ, ನಾನ್ ಕರಿತೀನಿ. ಮುತ್ತುರಾಜ ಲೇ, ರಾಜೇಂದ್ರ ಉಸಿರಾಡಕ್ ಆಗ್ತಿಲ್ವೋ? ಲೇ ಯಾಕ್ ಸರ್ ಟೆನ್ಷನ್ ಆಗ್ತಾ ಇದೀರಾ? ಯಾರು ಹುಚ್ಚ ತಗೊಳಕೊಂಡ್ಬಿಟ್ಟಿದ್ದಾನೆ. ಲೇ ಬಂದ್ರು, ಲೇ ಉಸಿರಾಡಕ್ ಆಗ್ತಿಲ್ಲ ಕಣ್ರು. ಕಿರ್ಚ್ಬೇಡಿ ಸರ್, ತೆಗಿತಾ ಇದೀವಿ ತಾನೆ. ಲಿಫ್ಟ್ ರಿಪೇರಿ ಸರ್. ಏ ನಿನ್ಮೇಲೆ ನೋಡ. ಲೇ ಇಲ್ಲಿ ಕಣೋ, ಕೆಳಗೆ ರಾಜೇಂದ್ರ. ಇವಾಗ ತೆಗಿಯೋ, ಓಪನ್ ಮಾಡ. ಅದ್ ತೆಗಿ ಈಗ. ಅಯ್ಯೋ ಹೆಂಗೋ ಮೇಲ್ ಬರೋದು ಸರ್. ಹಂಗೆ ಜಂಪ್ ಮಾಡಿ ಮೇಲ್ ಬನ್ನಿ. It's already late for me. Oh my god. ಮೊದಲು ಇವ್ರ್ ಬರ್ಲಿ. ಅವ್ರ ನಂಗೆ ಎತ್ಕೊಟ್ ಬಿಡಿ. ಎತ್ಕೊಡಿ ಸರ್. ಸಾರಿ, ದಿಸ್ ಸೈಡ್ ದಿಸ್ ಸೈಡ್. Oh god. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, ನನ್ನ ಹೆಗ್ಲೆ ಮೇಲೆ ಹತ್ತಿ ಮೇಲ್ ಬನ್ನಿ. ಡೈಲಿ ಎಕ್ಸರ್ಸೈಸ್ ಮಾಡೋದ್ರಿಂದ ಒಳ್ಳೆ ಸ್ಟ್ರೆಂತ್. ಗುಡ್ ಐಡಿಯಾ. ಬೆನ್ ಲಿಟಲ್ ಮೋ. ಓಕೆ ಲಿಟಲ್ ಮೋ. ಓ ಲಿಟಲ್ ಮೋ. ಓಕೆ. ಅಯ್ಯೋ ನೋಡ್ಕೊ ನೋಡ್ಕೊಂಡ್ ಬನ್ನಿ. ಸರ್ ನಿಮ್ ಬೆನ್ನಿಂದ ಏನ್ ಸರ್ ಚಪ್ಲಿ ಮಾರ್ಕು? ಏನ್ ಸರ್ ಅಷ್ಟೊಂದ್ ಗಲೀಜು? ಇಲ್ಲ ಆಕಡೆ ಆಕಡೆ ಶಿವ, ಅದನ್ನ ಸ್ವಲ್ಪ ಒರೆಸ್ಬಿಡು. ಒರ್ಸಿದ್ರೆ ಜಾಸ್ತಿ ಆಗ್ಬಿಡುತ್ತೆ ಸರ್. ಯಾರಾದ್ರೂ ಹೊಡೆದ್ರ? ನನ್ನನ್ನು ಯಾರು ಹೊಡಿತಾರೆ? ಇಲ್ಲಾಂದ್ರೆ ಚಪ್ಲಿ ಮಾರ್ಕ್ ಶರ್ಟಿಗೆ ಹಂಗ್ ಬರುತ್ತೆ. ನೀನು ಹೋಗಿ ಒಂದ್ ಟೀ ತಗೊಂಡ್ ಬಾ. ಟೀನಾ? ಮಿಸ್ಟರ್ ಪನ್ನೀರ್ ಸೆಲ್ವಂ. ಎಸ್ ಸರ್. ಡಿಡ್ ಯು ಕಾಲ್ ದ ಇಂಜಿನಿಯರ್? ಐ ವಿಲ್ ಕಾಲ್ ಹಿಮ್ ನೌ ಸರ್. ಡಿಡ್ ಐ ನಾಟ್ ಟೆಲ್ ಯು ಅರ್ಲಿಯರ್ ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ಹಿಯರ್? ಐ ವಾಂಟ್ ದ ಪ್ಲಾನ್ ಬೈ 2 PM ಟುಡೇ. ಎಸ್ ಸರ್. ಮಿಸ್ಟರ್ ರಾಮಾನುಜನ್, ಕಮ್ ಟು ಮೈ ರೂಮ್. ಬೆಳ್ಳಂದೂರಲ್ಲಿ ಹೊಸ ಬ್ಲಾಕ್ ಫ್ರಂಟ್ ಎಲಿವೇಶನ್ ಕೆಲಸ ಆಗ್ಬೇಕಾದ್ರೆ ನೀನೇನ್ ಆಕಾಶ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಬಿಲ್ಡಿಂಗ್ ಇಂದ ಕೆಳಗಿಂದ ಮೇಲ್ ನೋಡಿದ್ರೆ ಆಕಾಶ ನೋಡ್ಬೋದು ಸರ್. ನೀನೇನ್ ದೊಡ್ಡ ಕಾಮಿಡಿಯನ್ನ? ನೀನ್ ಕಾಮಿಡಿಯಲ್ಲ ನಡೆಯಲ್ಲ. ವೆಂಟಿಲೇಷನ್ ಕೆಳಗಡೆ ಫ್ರಂಟ್ಗೆ 6 ಇಂಚ್ ಪ್ರೊಜೆಕ್ಷನ್ ಬೇಕು ಅಂತ ಹೇಳಿರ್ಲಿಲ್ವಾ? ಅದು ಪ್ಲಾನ್ ಅಲ್ಲಿ ಇಲ್ಲ ಸರ್. ಚೇಂಜ್ ಮಾಡಕ್ ಹೇಳಿದ್ದೆ ತಾನೇ, ಅದನ್ನೇ ಕೇಳ್ತಿರೋದು. ಪ್ಲಾನ್ ನಲ್ಲಿ ಯಾವ್ದೇ ತರದ ವ್ಯತ್ಯಾಸ ಇರಬಾರ್ದು ಅಂತ ನೀವ್ ಹೇಳಿದ್ರಿ. ನನ್ನ ಹತ್ರನೇ ಆರ್ಗ್ಯೂ ಮಾಡ್ತೀಯಾ? ಕೂಡ್ಲೇ ಅದನ್ನ ಚೇಂಜ್ ಮಾಡಿ ಸರಿ ಮಾಡು. ಅದಾದ್ಮೇಲೆ ಜಯನಗರ್ ಹೋಗ್ಬೇಕು. ರಂಗಣ್ಣಸ್ವಾಮಿ ಪ್ಲಾಟ್ ಅಗ್ರಿಮೆಂಟ್ ಆಗಿದೆ. ಜಾಗ ನೋಡ್ಬೇಕು, ಸಾಯಿಲ್ ಟೆಸ್ಟ್ ಮಾಡ್ಬೇಕು. ಓಕೆ, ಐ ವಿಲ್ ಗಿವ್ ಯು 2 weeks ಟೈಮ್. ಪ್ಲಾನ್ ಕಾಸ್ಟ್ ಎಲ್ಲ ನನಗೆ ಸಬ್ಮಿಟ್ ಮಾಡ್ಬೇಕು ಸರ್. ಓಕೆ ಸರ್. ಅಂಡ್ ಒನ್ ಮೋರ್ ಥಿಂಗ್, ಆಗಾಗ ಊರಿಗೆ ಹೋಗೋದನ್ನ ನಿಲ್ಸು. ಅದು ಅಮ್ಮ ಬಾತ್ರೂಮ್ ನಲ್ಲಿ ಜಾಡು. ಮಾಡ್ಬೇಕಾದ ಕೆಲಸನ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಮಾಡಿ ಮುಗಿಸ್ಬೇಕು. ಅಂಡರ್ಸ್ಟ್ಯಾಂಡ್ ಸರ್? ಈ ನಿಂದೆಲ್ಲ ಬೋಟು ನಂಗೆ ಗೊತ್ತಿಲ್ಲ ಕಣ. ಕೆಲ್ಸಕ್ಕೆ ಹೋಗಿದ್ದಾ?
ಕೊರೆಮುನೂರು 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 ಬರಿ 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 ಆ ಬನ್ನಿ ಬನ್ನಿ ಸೂಪರ್ ಮೀನು ಸೂಪರ್ ಮೀನು ಬನ್ನಿ ಕೊರೆಮುನೂರು 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 ಬರ್ಬೇಕು. 275 ರೂಪಾಯಿ ಕೊಡ್ತೀರಾ? ಸರಿ 250 ಕೊಡಿ. ನಿನ್ನ ಹತ್ರ ಯಾರಾದ್ರೂ ಮೀನ್ ರೇಟ್ ಕೇಳಿದ್ರೆ ಅಷ್ಟೇ ಅವ್ನು ಹೇಳ್ತಿರೋದು ಏನ್ ಗೊತ್ತಾ, 2 ಕೆಜಿಗೆ 275 ಅಂತ. 2 ಬೂಟಿ 250. ಮುಂದಿನ ವಾರ ಬನ್ನಿ, ಮುಂದಿನ ವಾರನೇ ಬರೋಣ. ಸರಿ ಸರಿ, 1 ಕೆಜಿ ಸಾಕು, 200 ರೂಪಾಯಿ ಕೊಡ್ತೀನಿ. ಮೀನ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಸ್ವಾಮಿ, ಇನ್ನೊಂದು 250 ರೂಪಾಯಿ ಕೊಟ್ಬಿಡಿ. ಒಂದು ವ್ಯಾಪಾರ ಅಂದ್ಮೇಲೆ ಹಂಗೆ ಹಿಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. 2 ಕೆಜಿಗೆ 225 ಬರಲ್ಲ ಸ್ವಾಮಿ, 225 ರೂಪಾಯಿ ಬೇಗ ಬೇಗ ದುಡ್ಡು ಕೊಡೋಣ. ಚಿಕ್ಕದಲ್ಲಿ ಹಾಕ್ಬೇಡ, ದೊಡ್ಡದೊಡ್ಡದೆ ಹಾಕು. ಸರಿಗೆ ಎಲ್ಲ ದೊಡ್ಡ ಮೀನೆ ಸರ್. ವರ್ಷಕ್ಕೂ ಜಾಸ್ತಿ ಆಯ್ತು ನೀವು ಕರ್ನಾಟಕಕ್ಕೆ ಬಂದು, ಆದ್ರೆ ಇನ್ನೂ ಕೂಡ ನೀವು ಸರಿಯಾಗಿ ಕನ್ನಡನ ಕಲೀಲೇ ಇಲ್ಲ. ಯಾಕಣ್ಣ ಹಿಂಗೆ ನೀವು? ನನ್ಗಂತೂ ಅರ್ಥ, ಇಂಜಿನಿಯರಿಂಗ್ ಓದಿರೋ ನೀನು 50 ರೂಪಾಯಿ ಸುಮ್ನೆ ಕೊಡಕ್ ಹೋಗಿದ್ದೆ. ಇದಿಟ್ಕೊಳ್ಳಿ, ಕೀ ಕೊಡಿ, ನಾನು ಓಡಿಸ್ತೀನಿ. ಮಾಸ್ಟ್ರೇ, ನಾನು ಡ್ರೈವಿಂಗ್ ಕಲ್ಯಾಣ ಅಂತಿದ್ದೀನಿ, ನೀವೇ ನಂಗೆ ಡ್ರೈವಿಂಗ್ ಹೇಳ್ಕೊಡ್ಬೇಕು. ಮಾಡೋಣ. ರಾಮು ಇವ್ರು ಯಾರು ಅಂತ ಗೊತ್ತಾಯ್ತಿಲ್ಲ. ನಾನು ಹೊಸ ಸ್ಟೂಡೆಂಟ್ ನಾಗರಾಜ್ ಅಂತ. ನಾಗರಾಜ್ ಈಗ ಒಂದು ಕೆಲಸ ಮಾಡಿ, ಆ ನಿಂತಿರೋ ಕಾರೊಳಗೆ ಕೂತ್ಕೊಂಡು ಕ್ಲಚ್ ಇಟ್ಕೊಂಡು ಗೇರ್ ಹಾಕ್ತಾ ಇರಿ. 1 2 3 4 4 3 2 1 ಒಂದು ವಾರ ಹಂಗೆ ಹೋಗ್ಲಿ ಬಪ್ಪ ನೀನು. 1 2 ಈ ಬೆಕ್ಕಣ್ಣ ಎಲ್ಲಿಗೆ ಹೋದ? 4 2 3 ಬೆಕ್ಕಣ್ಣವನೇ. ಮೀನ್ ಕ್ಲೀನ್ ಮಾಡೋದಕ್ಕೆ ಬೆಕ್ಕಿನ ಕಣ್ಣು ನಾಯಿ ಕಣ್ಣು ಅಂತ ಏನು ಬೇಡ, ನಾನೇ ಮಾಡ್ತೀನಿ ನಡಿ. ಮತ್ತಿವತ್ತು ಸಾಂಬಾರ್ ಸರಿಗೆ ಮಾಡಿಲ್ಲ ಅಂದ್ರೆ ಅಷ್ಟೇನೆ ಮಾಡಿರೋ ಅಡಿಗೆ ಎಲ್ಲ ಒಂದ್ ವಾರದಿಂದ ಹಂಗೆ ಇದೆ. ಇವತ್ತು ಮೀನ್ ಅಡಿಗೆ ಮಾಡೋದ್ರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಹೆಂಗೆ? ಇಲ್ಲೋಡು, ಇದರ ಕಣ್ಣನ್ನ ಪಚಕ್ ಅಂತ ತೆಗೆದು ಇದ್ರ ಬಾಲನ ಕತ್ತರಿಸಿ ಚಾಕು ತಗೊಂಡು ಹಾಗೆ ಇದನ್ನ ಒರೆದು ಕೆಂಪು ಮೆಣಸಿನ ಪುಡಿನಲ್ಲಿ ಚೆನ್ನಾಗಿ ನೆನೆಸಿ ಕುದಿತಿರೋ ಎಣ್ಣೆಲಿ ಹಂಗೆ ಲಬಕ್ ಅಂತ ಬಿಟ್ಬಿಟ್ರೆ ಬಾಯಲ್ಲಿ ನೀರ್ ಬರ್ತಿದೆ. ಕೂಗ್ದಾಗ ಬರದೇ ಇದ್ದಾಗ್ಲಿ ಅನ್ಕೊಂಡೆ ಮಿಕ್ಕಿರೋನ ಎಲ್ಲ ತಿಂದ್ ಖಾಲಿ ಮಾಡಿ. ರಾಮು, ಇವನಿಲ್ಲಿ ಇರೋವರೆಗೂ ಯಾವ್ದನ್ನು ವೇಸ್ಟ್ ಆಗೋಕ್ ಸಾಧ್ಯವೇ ಇಲ್ಲ. ಶಾರ್ಪ್ ಆಗಿರೋ ಒಂದ್ ಕತ್ತಿನ ಎತ್ತಿಟ್ಟಿರೋ, ನಾನು ಹೋಗಿ ಇದನ್ನ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. If you're not getting the house, give the money back. ಮರ್ಯಾದೆಯಿಂದ ಕಾಸ್ ಕೊಡ್ತೆ ಇಲ್ವ? Nothing doing. I'm not giving the money anymore. ಏನೇ? ಏನ್ ಅನ್ಕೊಂಡಿದ್ಯಾ? Hey, don't try to cheat me. I'll call the police. ಮನೆ ಸಿಗ್ಲಿಲ್ಲ ಅಂದ್ರೆ ನನ್ ತಪ್ಪಲ್ಲ. ನಾನ್ ಬೆಳಿಗ್ಗೆಯಿಂದ ಬಿಸಿಲಲ್ಲಿ ನಾಯಿ ತರ ಸುತ್ತಾಡ್ತಿದ್ದೀನಲ್ವಾ, ನೀನ್ ನನ್ಗೆ 200 ರೂಪಾಯಿ ಕೊಡ್ಲೇಬೇಕು. Do you know what you're asking? ನಮ್ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡೋ ಅಂತ ಹುಡುಗಿನೇ. ಬನ್ನಿ, ಏನಾಗಿದೆ ಅಂತ ನೋಡೋಣ. Do you want me to take you to police? You're trying to cheat me, huh? ಈ ತರ ನಾನು ತುಂಬಾ ಜನನ ನೋಡಿದೀನಿ, ನನ್ನ ಏನ್ ಬಕರ ಅನ್ಕೊಂಡಿದ್ಯಾ? How can you talk like this so ruthlessly? ಏನು ಏನಾಯ್ತು? ಹಲೋ, ಹಾಯ್. ಬಾಡ್ಗೆಗ್ ಒಂದ್ ಮನೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿಗ 5 ದಿನ ಆಯ್ತು ಸುತ್ತಿಸ್ತಾನೆ ಇದಾನೆ. ನಿನ್ನೆವರೆಗೂ ದಿನಕ್ಕೆ 200 ರೂಪಾಯಿ ಕೊಡ್ತಾ ಇದ್ದೀನಿ ಇವ್ನಿಗೆ, ಮನೆ ಸಿಗದೆ ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ಟೆ ನಾನು. ಅಲ್ಲ, ಈ ರೋಡ್ ಅಲ್ಲಿ ನಿಂತು ಜಗಳ ಮಾಡೋದು ಅಷ್ಟು ಚೆನ್ನಾಗಿ ಕಾಣಲ್ಲ. ಜಗಳ ಮಾಡ್ತಿರೋದು ಇಲ್ಲೇ, ಇವ್ನ ಖಂಡಿತ ನಾನು ಕಾಸ್ ಕೊಡಲ್ಲ. ದುಡ್ಡು ಕೊಡದೆ ಇಲ್ಲಿಂದ ಅಲ್ಲಾಡಂಗಿಲ್ಲ. ಏನಯ್ಯ ಅದು? ಏನು 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 ಏನಲ್ಲಿ ಏನು? ಊರು ಗೊತ್ತಿಲ್ದೇ ಇರೋಂತ ಹುಡುಗಿಗೆ ಮೋಸ ಮಾಡೋಣ ಅಂತಿದ್ಯಾ? ನೋಡ್ಕೊಂಡು ಮಾತಾಡಿದ್ರೆ ಸರಿ, ನನ್ ಬಗ್ಗೆ ನಿನ್ ಗೊತ್ತಿಲ್ಲ. ಈ ಮಾರಿಯಪ್ಪ ಏನಂತ ಯಾರನ್ನಾದ್ರೂ ಕೇಳ್ ನೋಡು. ಹೋಗೋ ಬಾರೋ ಅಂತ ಏನಾದ್ರು ಅಂದ್ರೆ ಬಾಯಲ್ಲ ಅಲ್ಲಿ ಇರಲ್ಲ. ಹುಷಾರು. ಇಲ್ಲಿ ನೋಡಿ, ನೀವು ಚಿಂತೆ ಮಾಡ್ಬೇಡಿ, ಇವನ್ನ ನಾನ್ ನೋಡ್ಕೋತೀನಿ. ಮೊದ್ಲು ಮನೆ ಹುಡ್ಕೊಡಪ್ಪ, ಆಮೇಲೆ ತಾನೇ ದುಡ್ಡು. ಏ ಹೋಗಯ್ಯ, ನಿನ್ನೆ ಯಾರು ಕರ್ದಿದ್ದಿಲ್ಲಿ? 200 ರೂಪಾಯಿ ಕೊಟ್ರೆ ಹೋಗ್ತಿರ್ತಾನೆ. ಅಯ್ಯೋ ಕೊಡ್ಬೇಡಿ, ನೀನ್ ಹೋಗಮ್ಮ. ಈ ಮಾರಿಯಪ್ಪನ ಜೊತೆನೆ